ಶುಭೋದಯ ವಿದ್ಯಾರ್ಥಿಗಳ. ನಿನ್ನೆ ಪ್ರಾರಂಭ ಮಾಡಿದ್ದಂತಹ ರಾಗಿ ಮುದ್ದೆ ಪಾಠದ ಮುಂದುವರಿಯೋಣ. ರಾಗಿಯಲ್ಲಿನ ಕಾರ್ಬೋಹೈಡ್ರೇಟ್ ಅಂಶ ಸ್ವಲ್ಪ ಸ್ವಲ್ಪವೇ ಬಿಡುಗಡೆಯಾಗೋದರಿಂದ ಅದು ಜೀರ್ಣವಾಗೋದಕ್ಕೆ ಜಾಸ್ತಿ ಸಮಯ ತೆಗೆದುಕೊಳ್ತದೆ ಅನ್ನುವಂಥದ್ದನ್ನು ನಾವು ಕಂಡಿದ್ವೋ. ಹಾಗೆಯೇ ಈ ರಾಗಿ ಮುದ್ದೆಯ ಬಗ್ಗೆ ಮುಂದಿನದನ್ನು ನಾವು ನೋಡ್ತಾ ಹೋಗೋಣ. ಪುಟಿಯುವ ಚೆಂಡಿನಂತಹ ಮುದ್ದೆ ಎಂದೇನಲ್ಲ, ಅಂತಹ ಮುದ್ದೆಗೆ ಇಂಗ್ಲೀಷ್ನಲ್ಲಿ ರಾಗಿ ಬಾಲ್ ಎನ್ನುತ್ತಾರೆ. ಇಂಗ್ಲೀಷಲ್ಲಿ ಅದನ್ನು ರಾಗಿ ಬಾಲ್ ಅಂತ ಕರೀತಾರೆ. ಇದೊಂದು ಸ್ವಾರಸ್ಯಕರ ಸಂಗತಿ. ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ನಡೀತಾ ಇದ್ದಂಥ ದಿನ 2006 ಜರ್ಮನಿನಲ್ಲಿ ವಿಶ್ವಕಪ್ ಪಂದ್ಯಾವಳಿ ನಡೀತಾ ಇತ್ತು, ವರ್ಲ್ಡ್ ಫುಟ್ಬಾಲ್ ಅನ್ನುವಂಥದ್ದು. ಆ ಸಮಯದಲ್ಲಿ ಕ್ರೀಡಾಂಗಣದ ಕಚೇರಿಯ ಕ್ಯಾಂಟೀನ್ನಲ್ಲಿ ವಾರಕ್ಕೆ 2 ಮುದ್ದೆ ಮಾಡುವ ನಿರ್ಣಯ ಜಾರಿಗೆ ಬಂದಿತ್ತು. ಅಲ್ಲಿ ಆ ಹೋಟೆಲ್ನಲ್ಲಿ ಮೆನು ಏನಿತ್ತು, ವೀಕ್ಲಿ ಟ್ವೈಸ್, ವಾರಕ್ಕೆ 2 ಮುದ್ದೆ ಮಾಡುವಂತಹ ಒಂದು ಹೆಸರು ಸೇರ್ಪಡೆಯಾಗಿತ್ತು. ಆವಾಗ ಈ ಬಾಲ್ಗಳನ್ನು ಇದ್ದಂಥ ಸಂದರ್ಭದಲ್ಲಿ ಕ್ಯಾಂಟೀನ್ ಪಟ್ಟಿನಲ್ಲಿ ರಾಗಿ ಬಾಲ್ ಎನ್ನುವ ಸೇರ್ಪಡೆಯಾಗಿದ್ದರಿಂದ ಈ ಬಾಲ್ಗಳನ್ನು ತಟ್ಟೆಯಲ್ಲಿ ಇಟ್ಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವಿಯರು. ಪಾಪ ಫಾರಿನರ್ಸ್ಗೆ ಇವತ್ತು ಏನಪ್ಪ ವಿಶೇಷ ಅಂದರೆ ರಾಗಿ ಬಾಲ್ ಅಂತ ಇತ್ತು. ಅದನ್ನು ಅವ್ರೇನು ಮಾಡ್ತಾಯಿದ್ದಾರೆ, ರಾಗಿ ಬಾಲನ್ನು ಅವರು ಊಟ ಮಾಡೋಕ್ಕೆ ಬರ್ತಾಯಿಲ್ಲ, ತುಟಿನಲ್ಲಿ ಅವರು ಲಿಪ್ಟಿಕ್ ಹಾಕ್ಬಿಟ್ಟಿದ್ದಾರೆ, ಲಿಪ್ಟಿಕ್ ಹಾಳಾಗುತ್ತಲ್ಲ ಅಂಥೇಳಿ ತುಟಿನಲ್ಲಿ ಇದು ಸ್ಪೂನಲ್ಲಿ ಕಿತ್ಕೊಂಡು ಅವ್ರೇನು ಮಾಡ್ತಾಯಿದ್ದಾರೆ ಅದನ್ನು ತಿಂತಾಯಿದ್ದಾರೆ. ಇಡೀ ಮುದ್ದೆಯನ್ನು ಒಮ್ಮೆಗೆ ಕಚ್ಚಿ ತಿನ್ನುವ ಚೆನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತಂತೆ. ಇನ್ನು ಕೆಲವ್ರು ಏನು ಮಾಡಿಬಿಟ್ರು, ಹಿಂಗೇನೆ ಕಾರ್ಕ್ ಬಾಲ್ ಥರ ಹಿಡ್ಕೊಳ್ಳೋದು, ಹಿಡ್ಕೊಂಡು ಹಿಂಗೆ ಹಚ್ಕೊಂಡು ಹಾಗೇ ತಿನ್ನೋದು. ಅಂದರೆ ಅಡಿಯಾಗಿ ಆ ಹೋಟೆಲ್ನಲ್ಲಿ ಒಂದು ರೀತಿ ಹುಡುಗಿರು ಒಂದು ಕಡೆ ಒಂಥರ ತಿಂದರೆ ಇನ್ನೂ ಗಂಡಸರು ಇನ್ನೊಂಥರ ತಿಂತಾಯಿದ್ರು. ಒಟ್ಟಾರೆ ಮುದ್ದೆ ಗಟ್ಟಿತನಕ್ಕೆ ಹೆಸರಾದುದು. ಅದನ್ನು ಹಿಟ್ಟು ತಿಂದು ಜಟ್ಟಿಯಾಗು, ಹಿಟ್ಟನ್ನು ತಿಂದರೆ ಆದಷ್ಟು ಮೂಳೆಗಳು ದೇಹ ಗಟ್ಟಿಯಾಗ್ತದೆ. ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ, ಅಂದರೆ ಹಿಟ್ಟನ್ನು ತಿಂದರೆ ಬೆಟ್ಟವನ್ನು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಿತ್ತಿಡ್ಬೋದಂತೆ, ಅಷ್ಟು ಶಕ್ತಿ ಇದೆ ಎನ್ನುವಂಥ ಅನುಭವದ ಮಾತುಗಳನ್ನು ಈ ಗಟ್ಟಿತನವನ್ನೇ ಸಾರಿ ಹೇಳುತ್ತದೆ. ಮುಂದೆ ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ 8 ಹೆಚ್ಚು ಪೌಷ್ಟಿಕ. ಅಂಡರ್ಲೈನ್ 1 ಪ್ರಶ್ನೆ. ಅಕ್ಕಿ ಮತ್ತು ಗೋಧಿಗೆ ಹೋಲಿಕೆ ಮಾಡಿದ್ರೆ ರಾಗಿ 8-10 ಅದು ಪರ್ಸೆಂಟೇಜ್ ಹೆಚ್ಚು ಪೌಷ್ಟಿಕ, ಹೆಲ್ತಿ ಫುಡ್ ಅಂತ. ರೋಗ ನಿರೋಧಕ ಅಂದರೆ ಆಂಟಿಬಯೋಟಿಕ್ಸ್, ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಯಾವುದೇ ರೋಗ ಬಂದರೂ ಕೂಡ ದೇಹದಲ್ಲಿ ಅದನ್ನು ರೋಗವನ್ನು ಹೊಡೆದೋಡಿಸ್ತದೆ. ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ. ಈಗ ಶುಗರ್ ಪೇಷಂಟ್ ಇದ್ದಾರಲ್ಲ, ಶುಗರ್ ಪೇಷಂಟ್ ಎಲ್ಲರೂ ಕೂಡ ರಾಗಿ ಮುದ್ದೆ, ರಾಗಿ ಬಿಸ್ಕೆಟು, ರಾಗಿಯನ್ನು ಜಾಸ್ತಿ ಬಳಸ್ತಾರೆ. ಆ ರಕ್ತದಲ್ಲಿರುವಂಥ ಸಕ್ಕರೆಯನ್ನು ಕಂಟ್ರೋಲ್ ಮಾಡ್ತದೆ. ಪ್ರತ್ಯಾಮ್ಲೀಯ ಗುಣ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು. ಪ್ರತ್ಯಾಮ್ಲೀಯ ಅಂತಂದರೆ ಹುಳಿ ಏನಾರು ಹುಳಿ ಗುಣ ಇರೋದರಿಂದ ಅಲ್ಲಿ ರಾಗಿ ದೇಹಕ್ಕೆ ತಂಪಾಗಿರುತ್ತದೆ. ರಾಗಿಯಲ್ಲಿ ಹೃದಯದ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ. ರಾಗಿನೂ ಕೂಡ ಜಾಸ್ತಿ ತಿಂತ ಬಂದರೆ ಕ್ಯಾನ್ಸರ್ನು ಕೂಡ ಅದು ಕಂಟ್ರೋಲ್ ಮಾಡ್ತದಂತೆ. ತೆಳ್ಳಗಾಗಬೇಕೆನ್ನುವವರಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ. ರಾಗಿ ಅಂಬ್ಲಿ, ರಾಗಿ ಗಂಜಿ, ರಾಗಿ ದೋಸೆ ಏನಾರು ತಿಂತ ಬಂದರೆ ಅವರು ದಪ್ಪಕ್ಕಿರೋದಿಲ್ಲ, ಸಣ್ಣಕ್ಕಿರ್ತಾರೆ. ಹೀಗೆ ರಾಗಿ ಮುದ್ದೆ ಕುರಿತು 16 ಮೆಚ್ಚುಗೆಯ ನಂಬಿಕೆಯ ಮಾತುಗಳಿವೆ. ಅಂಡರ್ಲೈನ್, ರಾಗಿಯ ಬಗ್ಗೆ ನಂಬಿಕೆಯ ಮಾತುಗಳು ಯಾವುವು? ಇದು 2 ಪ್ರಶ್ನೆಗಳು ಕೊಟ್ಟರೆ ಇದನ್ನು ಬರಿಬೇಕಾಗ್ತದೆ. ಆರೋಗ್ಯಕರ ದೇಹದ ಹಳ್ಳಿಗರೇ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲ ಜೀವಂತ ಉದಾಹರಣೆಗಳು. ಹಳ್ಳಿಗಳಲ್ಲಿ 100, 80, 70 ಇದ್ದರು ಅಂತಂದರೆ ರಾಗಿ ಅಂಬ್ಲಿಯನ್ನು, ರಾಗಿ ಗಂಜಿಯನ್ನು ಅವರು ಯಾವಾಗಲೂ ತಿಂತಾ ಇದ್ದಂಥದ್ದು. ಈ ಪರಿಯ ರಾಗಿ ಹಸುಳೆ ಅಂದರೆ ಚಿಕ್ಕ ಮಕ್ಕಳಿಗೆ ಪೌಷ್ಟಿಕ ಆಹಾರ. ಇವತ್ತು ನೀನು ಏನು ಮಾಡ್ತಾರೆ, ಡಾಕ್ಟ್ರ್ಗಳ ಹತ್ರ ಹೋದರೆ ನೀವು ಬೋರ್ನವಿಟಾ ಅಥವಾ ಹಾರ್ಲಿಕ್ಸು ಅದು ಇದು ಅಂತನ್ನೋದು ಬದಲು ರಾಗಿ ಸೇರಿ ರಾಗಿ ಹಿಟ್ಟನ್ನು ಪುಡಿಯನ್ನು ಮಾಡಿ ಅದನ್ನು ಮಕ್ಕಳಿಗೆ ತಿನ್ನಿಸಿ ತುಂಬ ಆರೋಗ್ಯವಾಗಿರ್ತಾರೆ ಅಂತ ಡಾಕ್ಟರ್ಗಳು ಹೇಳ್ತಾರೆ. ರಾಗಿ ಹಿಟ್ಟಿನ ಸೂಪ್ ಇರುವ ಮಕ್ಕಳು ಕೆನ್ನೆ ತುಂಬಿಕೊಂಡು ನಳನಳಿಸುತ್ತಾರೆ. ರಾಗಿ ಸೇರಿ ಆಗ್ತಂಥ ಮಕ್ಕಳುಗಳು ಭಾಳ ಮುದ್ದಾಗಿ ಕೆನ್ನೆಯೆಲ್ಲ ತುಂಬಿಕೊಂಡಿರ್ತವೆ. ಹಾಗೆ ರಾಗಿಯಲ್ಲಿನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆ ನಿಟ್ಟಿನಲ್ಲಿ ಟಾನಿಕ್ನಂತೆ ಕೆಲಸ ಮಾಡುತ್ತದೆ.
ಮೂಳೆಗಳು ಗಟ್ಟಿಯಾಗಬೇಕಾದ್ರೆ ರಾಗಿಯನ್ನು ಜಾಸ್ತಿ ಬಳಸ್ತಾ ಹೋಗಬೇಕು. ಇನ್ನು ರಾಗಿ ಮುದ್ದೆ ಯಾವ್ಯಾವ ಸಾಂಬಾರ್ಗೆ ಇದು ಹೊಂದಾಣಿಕೆ ಆಗ್ತದೆ, ಎಷ್ಟು ರುಚಿಯಾಗಿರ್ತದೆ ಅನ್ನೋದನ್ನು ನೋಡೋಣ. ರಾಗಿ ಮುದ್ದೆಗೂ ಸೊಪ್ಪಿನ ಸಾರಿಗೂ ಏಳು ಮಾಡಿಸೋದ್ ಜೊತೆ ಸೊಪ್ಪು ಸಾರು ಅಂತಂದರೆ ಯಾವ ಸೊಪ್ಪು ಸಾರು ಬೇಕಾದ್ರೂ ಆಗ್ಬೋದು. ಅದು ಕೀರೆ ಸೊಪ್ಪಾಗಿರ್ಬೋದು, ಹರವೆ ಸೊಪ್ಪು ಆಗಿರ್ಬೋದು, ದಂಟಿನ ಸೊಪ್ಪು ಆಗಿರ್ಬೋದು, ಅಥವಾ ಮೊಸೊಪ್ಪು ಆಗಿರ್ಬೋದು, ಅಥವಾ ಒಣಗೊನೆ ಸೊಪ್ಪು ಆಗಿರ್ಬೋದು. ಎಲ್ಲ ರೀತಿಯ ಸೊಪ್ಪುಗಳನ್ನು ತಿಂದರೆ ಯಾವುದೇ ರೀತಿಯ ರೋಗಗಳು ಬರೋದಿಲ್ಲ. ಹಾಗೆ ನೋಡಿದರೆ ಮುದ್ದೆಗೆ ಯಾವ ಹೆಸರಿನೊಂದಿಗೂ ಹೊಂದಿಕೊಳ್ಳುವ ಗುಣವಿದೆ. ಎಲ್ಲ ಸಾಂಬಾರ್ ಜೊತೆಯಲ್ಲೂ ಕೂಡ ಹೆಸರು ಅಂದರೆ ಸಾಂಬಾರ್ ಜೊತೆಯಲ್ಲೂ ಕೂಡ ಹೊಂದ್ಕೊಳ್ತದೆ. ಕಿವುಚಿದ ಸಾರು, ಕಿವುಚಿದ ಸಾರು ಅಂತಂದರೆ ಅದು ರೀತಿಯ ಒಂದು ರೀತಿಯಾದಂಥ ಅಲ್ಲಿ ಸಾಂಬಾರನ್ನ ಮಾಡುವಂಥದ್ದು. ಸೊಪ್ಪು ಸಾರು, ಇತಕವರೆ, ಇತಕವರೆ ಅಂತಂದರೆ ಈ ಅವರೆಕಾಯಿಯನ್ನು ಸಿಪ್ಪೆಯನ್ನು ತೆಗೆದು ಮಾಡುವಂಥದ್ದು. ಮೊಳಕೆಯೊಡೆದ ಹುರುಳಿಕಾಳು ಸಾರು, ಮೊಳೆ ಕಟ್ಟಿರುವಂಥದ್ದು, ಹುರುಳಿಕಾಳನ್ನ ಮೊಳೆ ಕಟ್ಟಿ ಮಾಡುವಂಥದ್ದು. ಉಪ್ಪು ಮೆಣಸಿನಕಾಯಿನ ಗೊಜ್ಜು, ಉಪ್ಪು ಮೆಣಸಿನಕಾಯಿ ಗೊಜ್ಜು ಅಂತಂದರೆ ಸ್ವಲ್ಪ ನೀರಿಗೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಮೆಣಸಿನದು ಹಸಿರು ಮೆಣಸಿನಕಾಯಿ ಸ್ವಲ್ಪ ಹುಡಿ ಹಾಕ್ಬಿಟ್ಟು ಅದನ್ನು ಉಪ್ಪು ಮೆಣಸಿನಕಾಯಿ ಗೊಜ್ಜು ಮಾಡಿದ್ರೆ ಅದು ತುಂಬ ಚೆನ್ನಾಗಿರ್ತದೆ. ಹಾಗೂ ಕೋಳಿ ಸಾರು, ಕೋಳಿ ಸಾರಂತೂ ನಾಟಿ ಕೋಳಿ ಸಾರಿಗೆ ಅದ್ಭುತವಾಗಿ ಹೊಂದಾಣಿಕೆ ಆಗುತ್ತೆ. ಹೀಗೆ ಎಲ್ಲದರೊಂದಿಗೂ ರಾಗಿ ಇಟ್ಟು ಅನುರೂಪ ಜೋಡಿಯಾಗಬಲ್ಲದೋ, ಎಲ್ಲ ಸಾಂಬಾರ್ ಜೊತೆಯಲ್ಲೂ ಕೂಡ ಇದು ತನ್ನ ಕಾಂಬಿನೇಷನ್ನ ತನ್ನ ಜೊತೆಯನ್ನು ಬಿಡೋದಿಲ್ಲ, ಅದು ಹೊಂದ್ಕೊತದೆ. ಯಾವುದೋ ಇಲ್ಲ ಬೇನಿ, ಕೊನೆಗೆ ನೀರು ಮಜ್ಜಿಗೆ ಆದರೂ ಸಾಕು. ಈಗ ಮುದ್ದೆ ಉಳ್ಕೊಬಿಟ್ಟಿರ್ತದೆ, ಮುದ್ದೆನ ಏನು ಮಾಡಬೇಕು, ಅವಾಗ ನೀರು ಸ್ವಲ್ಪ ಮಜ್ಜಿಗೆ, ಅದರೊಳಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಸ್ವಲ್ಪ ರುಚಿ ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಹಂಗೆ ಕಲಸ್ಬಿಟ್ಟು ಎತ್ಕೊಂಡು ಕುಡಿತಾ ಇದ್ದರೆ ಮಜ್ಜಿಗೆಯಲ್ಲಿ ಮುದ್ದೆಯನ್ನು ಕದಡಿ ಕುಡಿಯುವ ಸುಖ, ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆದ್ದಿ ಮೆಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು. ಅದು ಪದಗಳಿಗೆ ನಿಲುಕದ ರಸಾನುಭವ. ನೀವು ಹೊಟ್ಟೆ ಹಸ್ದಾಗ ಒಂದು ಮುದ್ದೆನ ಮಜ್ಜಿಗೆನಲ್ಲಿ ಚೆನ್ನಾಗಿ ಕಿವುಚಿಬಿಟ್ಟು ಒಳಕ್ಕೆ ಒಂದು ಮೆಣಸಿನಕಾಯಿ ಅಥವಾ ಒಂದಷ್ಟು ಈರುಳ್ಳಿಯನ್ನು ಚೆನ್ನಾಗಿ ಪುಡಿ ಪುಡಿ ಮಾಡಿಬಿಟ್ಟು ಅದನ್ನು ಹಾಕ್ಬಿಟ್ಟು ಕುಡಿತಾ ಇದ್ದರೆ ಅಮೃತಕ್ಕೆ ಅದು ಅಮೃತಕ್ಕಿಂತಲೂ ಮಿಗಿಲಾಗಿರ್ತದೆ ಅನ್ನುವಂಥದ್ದನ್ನು ಲೇಖಕರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಮುದ್ದೆ ಮಹಿಮೆ ಮಹಾಭಾರತದಷ್ಟಿದ್ದರೂ ಅಂದರೆ ಅಷ್ಟು ಇತಿಹಾಸವನ್ನು ಹೊಂದಿದ್ದರೂ ಕೂಡ ಆಧುನಿಕ ಸಂದರ್ಭದಲ್ಲಿ ಮುದ್ದೆ ಎಂದರೆ ಮೋರೆ ತಿರುಗಿಸುವವರು. ಈ ಮುದ್ದೆ ತಿಂದ್ಬಿಟ್ರೆ ಕೆಲವರೆಲ್ಲ ಏನು ಹೇಳ್ತಾರೆ, ಮೋರೆ ತಿರುಗಿಸ್ತಾರೆ ಸಿಟಿ ಜನ. ಈ ಮುದ್ದೆ ತಿಂದರೆ ಕರಗಾಗ್ಬಿಡ್ತೀವಪ್ಪ, ಕಪ್ಕಾಗ್ಬಿಡ್ತೀವಿ, ಅಯ್ಯೋ ಮುದ್ದೆ ಅರಗಲ್ಲ ನಾನು ರಾತ್ರಿ ಹೊತ್ತು ಊಟ ಮಾಡಲ್ಲ ಹಾಗೆ ಹೀಗೆ ಅಂತ ಸ್ವಲ್ಪ ಜನ ಇರ್ತಾರೆ. ಅದು ಮಧುಮೇಹಿಗಳ ಪಥ್ಯ ಎಂದು ಮೂಗು ಮುರಿಯುವವರೆಗೂ ಸಾಕಷ್ಟು ಇದ್ದಾರೆ. ಮಧುಮೇಹಿಗಳು ಅಂದರೆ ಅದು ಶುಗರ್ ಪೇಷೆಂಟ್ ತಪ್ಪ, ನಮಗಲ್ಲ ಅದು ಅನ್ನುವಂಥ ಜನ ಇದ್ದಾರೆ. ಮುದ್ದೆಯ ಮೈ ಬಣ್ಣ ಕಂದಿಸುತ್ತದೆಂದು ಕಂಗಾಲಾಗುವ ಕೋಮಲಾಂಗಿಯರಿದ್ದಾರೆ. ಇನ್ನು ನಗರದ ಜನ ಕೆಲವರೆಲ್ಲ ಮುದ್ದೆ ಬಣ್ಣ ಕಪ್ಪು ಅಥವಾ ಸ್ವಲ್ಪ ಬ್ರೌನ್ ಕಂದು ಇರ್ತದೆ, ಅದನ್ನು ತಿಂದರೆ ನಾನು ಕಪ್ಪಾಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಹುಡುಗಿರು ಇರ್ತಾರೆ. ರಾಗಿ ಎಂದರೆ ಮುದ್ದೆ ಅಥವಾ ರೊಟ್ಟಿ ಎಂದಷ್ಟೇ ಹೇಳುವ ದಿನಗಳು ಈಗಿಲ್ಲ. ರಾಗಿ ಅಂತಂದರೆ ಕೇವಲ ಮುದ್ದೆ ಅಥವಾ ದೋಸೆ ರೊಟ್ಟಿ ಅಂದ ಅನ್ನೋಂಥದ್ದೇನಿಲ್ಲ. ರಾಗಿ ದೋಸೆ, ರಾಗಿ ಇಡ್ಲಿ, ರಾಗಿ ಶಾವಿಗೆ, ರಾಗಿ ಚಕ್ಲಿ, ರಾಗಿ ಹಪ್ಪಳ, ರಾಗಿ ಬಿಸ್ಕತ್ತು, ಪ್ರತಿಯೊಂದರಲ್ಲೂ ಕೂಡ ರಾಗಿ ಈಗ ಬಳಕೆ ಆಗ್ತಾ ಇದೆ. ಹೀಗೆ ರಾಗಿ ಮಹಿಮೆ ದೊಡ್ಡದಾಗಿ ಬೆಳೆಯುತ್ತಲೇ ಇದೆ. ಈ ರೀತಿಯಾಗಿ ರಾಗಿ ಬೆಳೀತಾ ಅದು ತನ್ನದೇ ಆದಂಥ ಒಂದು ಮಹಿಮೆಯನ್ನು ಎಲ್ಲರಿಗೂ ಕೂಡ ಆರೋಗ್ಯವನ್ನು ಕೊಡುವಂಥ ಮಟ್ಟದಲ್ಲಿ ಕನ್ನಡ ನಾಡಿನಿಂದ ಬೆಳೆದು ಇಡಿಯಾಗಿ ಅದು ಜಗತ್ತಿಗೆ ಅದು ಹರಡ್ತಾ ಹೋಗ್ತಾ ಇದೆ. ಇನ್ನು ಕೊನೆಯದಾಗಿ ರಾಗಿ ಬಗ್ಗೆ ಮಾತನಾಡುವಾಗ ಕನ್ನಡ ನಾಡಿನ ರೈತರ ನಡುವೆ ರಾಗಿ ಲಕ್ಷ್ಮಣಯ್ಯ ಎಂಬ ಹೆಸರನ್ನು ನಾವು ಕೇಳಿಸ್ಕೊಳ್ಳೇಬೇಕು. ರಾಗಿ ಲಕ್ಷ್ಮಣಯ್ಯ ಅಂತ ಹೆಸರಾಗಿರುವಂಥವ್ರು ಯಾರು ಅಂದರೆ ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯ ಅವರನ್ನು ನೆನಪಿಸ್ಕೋಬೇಕು. ಯಾಕಪ್ಪ ಅಂದರೆ ಮೈಸೂರು ತಾಲೂಕಿನ ಆರೋಳ್ಳಿಯವರು ಇವರು. ಈ ರಾಗಿ ಮೋಹಿಯ ಗಮನ ರಾಗಿಯತ್ತ ಅರಿಯುವ ವೇಳೆಗೆ ರಾಗಿ ತಳಿಗಳ ಕುರಿತು ಸಂಶೋಧನೆ ಸ್ಥಗಿತಗೊಂಡು ದಶಕಗಳಾಗಿದ್ದವು. ಅಂದರೆ ಈ ರಾಗಿ ಲಕ್ಷ್ಮಣಯ್ಯ ಬರೋದಕ್ಕೆ ಮೊದಲು ರಾಗಿ ಬಗ್ಗೆ ಸಂಶೋಧನೆಗಳು ನಿಂತೋಗಿದ್ದವು. ಆಗ ಇವರೇನು ಮಾಡಿದ್ರು, ಇಳುವರಿ ಹಾಗೂ ಆರ್ಥಿಕವಾಗಿ ಅಷ್ಟೇನು ಲಾಭದಾಯಕವಲ್ಲದ ಸ್ಥಳೀಯ ತಳಿಗಳನ್ನು ರೈತರು ನೆಚ್ಚಿಕೊಂಡಿದ್ದರು. ಅಂದರೆ ಜಾಸ್ತಿ ಇಳುವರಿ ಬರ್ತಿರಲಿಲ್ಲ, ಹೆಚ್ಚು ಫಲ ಬರ್ತಿರಲಿಲ್ಲ, ಅಂಥದ್ದನ್ನು ಹಳ್ಳಿ ಜನ ನಂಬ್ಕೊಂಡಿದ್ದರು. ಅಂಥ ಸಂದರ್ಭದಲ್ಲಿ ಲಕ್ಷ್ಮಣಯ್ಯ ಸಂಪರ್ಕ ಪದ್ಧತಿ ಎನ್ನುವ ತಮ್ಮ ನೂತನ ಪರಿಕಲ್ಪನೆಯ ಮೂಲಕ ಹೊಸ ತಳಿಗಳ ಅನ್ವೇಷಣೆಯಲ್ಲಿ ತೊಡಗಿಸಿಕೊಂಡರು.
ಅಂದರೆ ಸಂಪರ್ಕ ಪದ್ಧತಿ ಅಂತಂದರೆ ಒಂದು ಯಾವೆಲ್ಲ ನೀರಿಗೂ ಎಲ್ಲ ಕಾಲಕ್ಕೂ ಕೂಡ ಬೇಸಿಗೆ ಚಳಿ ಮಳೆ ಎಲ್ಲ ಕಾಲಕ್ಕೂ ಹೊಂದ್ಕೊಳ್ಳುವಂಥ ಹೊಸ ತಳಿಯನ್ನು ಇವರು ಅನ್ವೇಷಣೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಮೈಸೂರು ಹಾಗೂ ತಮಿಳುನಾಡಿನ ತಳಿಗಳನ್ನು ಬಳಸಿಕೊಂಡರು. ಪರಿಣಾಮವಾಗಿ ದೊರೆತದ್ದು ಅದ್ಭುತ ಯಶಸ್ಸು. ಅದೇ ಕರ್ನಾಟಕದ ರಾಗಿ ಕ್ರಾಂತಿ ಅನ್ನುವಂಥದ್ದು. ಇನ್ನು ಮಳೆಯನ್ನು ಅನುಸರಿಸಿ ವರ್ಷಕ್ಕೆ ಎರಡು ಸಲ ರೈತರು ರಾಗಿ ಬೆಳೀತಿದ್ರು. ವರ್ಷಕ್ಕೆ ಎರಡು ಬೆಳೆ, ಒಂದು ಐನ್ ಬೆಳೆ, ಇನ್ನೊಂದು ಖಾರೀಫ್ ಅಂತ ಎರಡು, ಒಂದು ಮಳೆಗಾಲದ ಬೆಳೆ ಇನ್ನೊಂದು ಬೇಸಿಗೆಯ ಬೆಳೆ. ಅದನ್ನು ಗಮನಿಸಿದಂಥ ಲಕ್ಷ್ಮಣಯ್ಯ ಏನು ಮಾಡಿದ್ರು, ವರ್ಷದ ಎಲ್ಲ ಅವಧಿಯಲ್ಲೂ ಬೆಳೆಯಬಹುದಾದ ಕಡಿಮೆ ಅವಧಿ ಕಡಿಮೆ ನೀರಿನಲ್ಲಿ ಬೆಳೆಯುವ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದರು. ನೀರು ಇಲ್ಲದೇ ಇದ್ದರೂ ಪರವಾಗಿಲ್ಲ, ಸ್ವಲ್ಪ ಇದ್ದರೆ ಸಾಕು, ಇಬ್ಬನಿ ನೀರಲ್ಲೇ ಇಬ್ಬನಿ ನೀರಿನಲ್ಲೇ ಬೆಳೆಯುವಂತಹ ಒಂದು ತಳಿಗಳನ್ನು ಅಭಿವೃದ್ಧಿಪಡಿಸಿದರು. ಕೊನೆಗೆ ರಾಗಿ ಲಕ್ಷ್ಮಣಯ್ಯನವರು ನೋಡಿ ಯಾವ ರೀತಿ ಅನಾರೋಗ್ಯ ಪೀಡಿತರಾದಂಥ ಸಂದರ್ಭದಲ್ಲಿ ಲಕ್ಷ್ಮಣಯ್ಯನವರು ಏನು ಮಾಡಿದ್ರು, ರಾಗಿ ಧ್ಯಾನವನ್ನು ಮರೆಯಲಿಲ್ಲ. ಕೊನೆಗೆ ರಾಗಿಯನ್ನು ಅಷ್ಟೊಂದು ಪ್ರೀತಿಸ್ತಾ ಇದ್ದರು, ಅಷ್ಟೊಂದು ಗೌರವಿಸ್ತಾ ಇದ್ದರು. ಕೊನೆಯ ದಿನಗಳಲ್ಲಿ ಅತಿ ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆಯೊಂದಕ್ಕೆ ಅವರು ಒಳಪಡಬೇಕಾಯಿತು. ಸ್ವಲ್ಪ ಅವರಿಗೆ ಹುಷಾರಿರಲಿಲ್ಲ, ಅವರು ಆಪರೇಷನ್ಗೆ ಕರ್ಕೋಕ್ಕೆ ರೆಡಿ ಮಾಡಿದ್ರು. ಆಪರೇಷನ್ ಕೊಠಡಿಗೆ ತೆರಳುವ ಮುನ್ನ ಚಿಕಿತ್ಸೆಯ ನಂತರ ನಾನು ಚೇತರಿಸಿಕೊಂಡು ರಾಗಿ ಸಂಶೋಧನೆಯಲ್ಲಿ ಮುಂದುವರಿಯುವುದು ಸಾಧ್ಯವಾ? ಸ್ವಾಮಿ, ನೀವು ಆಪರೇಷನ್ ಥಿಯೇಟ್ರೊಳಗೆ ಕರ್ಕೊಂಡೋಗ್ತಾ ಇದ್ದೀರಲ್ಲ, ನಾನು ಈ ಆಪರೇಷನ್ ಆದಮೇಲೆ ನಾನು ನನ್ನ ರಾಗಿ ಸಂಶೋಧನೆಯಲ್ಲಿ ಮುಂದುವರಿಬಹುದಾ? ಹಾಗಿದ್ದರೆ ಮಾತ್ರ ನನ್ನನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ. ಶಸ್ತ್ರಚಿಕಿತ್ಸೆ ಅಂದರೆ ಆಪರೇಷನ್ಗೆ ಕರ್ಕೊಂಡೋಗಿ, ಇಲ್ಲದಿದ್ದರೆ ನನ್ನನ್ನು ಸಾಯಲು ಬಿಡಿ ಎಂದು ವೈದ್ಯರನ್ನು ಕೇಳಿಕೊಂಡಿದ್ದರಂತೆ. ಅಂದರೆ ರಾಗಿ ಬಗ್ಗೆ ಎಷ್ಟು ಅಭಿಮಾನವನ್ನು ಹೊಂದಿದ್ರು. ಬದುಕಿದರೆ ರಾಗಿಗೋಸ್ಕರ ಬದುಕಬೇಕು, ಇಲ್ಲಾಂದರೆ ಬದುಕಲೇಬಾರದು ಅನ್ನುವಂಥದ್ದು. ಅಂಥ ಮಹಾನ್ ರಾಗಿ ಪ್ರೇಮಿ ಅವರಾಗಿದ್ದರು. ದುರದೃಷ್ಟವಶಾತ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿಲ್ಲ, ಅವರ ಆಪರೇಷನ್ನು ಅದು ಸಕ್ಸಸ್ ಆಗಲಿಲ್ಲ. ಕೊನೆಗೆ ಅಂತ್ಯ ಸಂಸ್ಕಾರಕ್ಕೆ ಮೊದಲು ಇವರು ಏನು ಹೇಳಿದ್ರು, ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ. ನೋಡಿ, ನನ್ನ ನೀವು ಭೂಮಿಗೂಳಕ್ಕೂ ಮೊದಲು ಒಂದು ಮುಷ್ಟಿ ರಾಗಿಯನ್ನು ನನ್ನ ದೇಹದ ಮೇಲೆ ಹಾಕಿ ಎಂಬುದು ಲಕ್ಷ್ಮಣಯ್ಯನವರು ತಮ್ಮ ಪತ್ನಿಯ ಬಳಿ ಹೇಳಿಕೊಂಡಿದ್ದ ಕೊನೆಯ ಆಸೆಯಾಗಿತ್ತು. ನಾನು ಸತ್ತೋದಂಥ ಸಂದರ್ಭದಲ್ಲಿ ನನಗೆ ರಾಗಿಯನ್ನು ನನ್ನ ಒಂದು ಮುಷ್ಟಿಯನ್ನು ಹಾಕು ಅಂತ ಅವ್ರ ಹೆಂಡತಿ ಹತ್ರ ಕೇಳ್ಕೊಂಡಿದ್ರಂತೆ. ಹಾಗೆ ಈ ರಾಗಿ ಲಕ್ಷ್ಮಣಯ್ಯನವರ ಒಂದು ರಾಗಿಯ ಪ್ರೀತಿಯನ್ನು, ಗೌರವವನ್ನು, ವ್ಯಾಮೋಹವನ್ನು ನಾವು ಕಾಣ್ತಾ ಹೋಗ್ತೀವಿ. ಇದೆಲ್ಲ ಲೇಖಕರು ಹೀಗೆ ಲಕ್ಷ್ಮಣಯ್ಯನವರನ್ನು ನೆನೆಯುತ್ತಾ, ಮುದ್ದೆ ವಿಲಾಸದಲ್ಲಿ ಮುಳುಗಿದವನನ್ನು ತಕ್ಷಣ ಎಚ್ಚರಗೊಳಿಸಿದ್ದು ಪೂಜೆ ಮುಗಿಸಿ ಬಂದ ಅಮ್ಮನ ಮಾತು. ಅಮ್ಮ ದೇವಸ್ಥಾನಕ್ಕೆ ಹೋಗಿತ್ತಲ್ಲ ಒಳಗಡೆ ಪೂಜೆ ಮಾಡಿಸೋದಕ್ಕೆ, ಇವರು ಹಂಗೆ ಕಣ್ಣು ಮುಚ್ಚಿ ಕನಸು ಕಾಣ್ತಾ ಇದ್ರಲ್ಲ, ಇದೆಲ್ಲ ಕನಸು ಇವ್ರಿಗೆ ಲೇಖಕರಿಗೆ. ಹಾಗೆ ಕನಸು ಕಂಡಾದಮೇಲೆ ಬಂದು ಎಬ್ಬರಿಸ್ತಾ ಇದ್ದಾರೆ, ಹೇಯ್ ಏನು ಮಾಡ್ತಾ ಇದೆಯಾ, ಇದ್ದಾಳೋ ಕೂತಿದ್ಯಲ್ಲೋ ಅಂತ. ಕೊನೆಗೆ ಅಮ್ಮನ ಮಾತು ಬಂದು ಹೇಳಿಸ್ತು, ಜಂಪು ಹತ್ತಿದ ಕಣ್ಣುಗಳ ಹಾಗೆ ಅರಳಿಸಿ ಹೊರಗೆ ನೋಡಿದೆ. ಹಾಗೆ ಫ್ಲ್ಯಾಶ್ ಬ್ಯಾಕ್, ನಿಧಾನಕ್ಕೆ ಕಣ್ಣು ತೆಗಿತಾ ಇದ್ದಾರೆ. ಅವಾಗ ಸ್ವಲ್ಪ ಅವಾಗ ಪ್ರಕೃತಿನ ನೋಡ್ತಾ ಇದ್ದಾರೆ. ಪ್ರಕೃತಿ ಮಾತೆ ಹಸಿರನ್ನೇ ಉರಿಯಾಗಿಸಿ ಭೂಮಿಯನ್ನೇ ಮಡಕೆಯನ್ನಾಗಿಸಿಕೊಂಡು, ಪ್ರಕೃತಿ ಮಾತೆ ಹಸಿರನ್ನೇ ಉರಿಯಾಗಿಸಿ ಅಂತಂದರೆ ಹಸಿರು ಅಷ್ಟೊಂದು ಕಂಗೊಳಿಸ್ತಾ ಇದೆ, ಅದು ಬೆಂಕಿ ಥರ ಬೇಯ್ತಾ ಇದೆ, ಭೂಮಿಯ ಮಡಕೆ ಥರ ಕಾಣಿಸ್ತಾ ಇದೆ ಲೇಖಕರಿಗೆ. ಮುದ್ದೆ ಚೆಂಡುಗಳ ಕಟ್ಟಿ ಕಟ್ಟಿ ಬಯಲಿನಲ್ಲಿ ಜೋಡಿಸಿಟ್ಟಂತೆ ದೂರದ ಬೆಟ್ಟ ಸಾಲಿನ ಗುಡ್ಡಗಳು ಕಾಣಿಸಿದವು. ಮುದ್ದೆ ಹಂಗೇನೇ ಫ್ಲ್ಯಾಶ್ ಬ್ಯಾಕ್ ಇತ್ತಲ್ಲ, ಆ ದೂರದ ಬೆಟ್ಟಗಳನ್ನು ನೋಡಿದ್ರೆ ಓಹೋ ಆ ಮುದ್ದೆಗಳ ರೀತಿಯಲ್ಲಿ ಕಾಣಿಸ್ತಾ ಇದ್ದವು. ನೆತ್ತಿಯ ಮೇಲಿನ ಮುಗಿಲು, ಬಯಲಿನಲ್ಲಿನ ತುಂಟ ಮೋಡ ಓಡು ಮೋಡಗಳು ಮುದ್ದೆಗಿಟ್ಟ ಕುದಿ ಹೆಸರಂತೆ ಕಾಣಿಸುತ್ತಿದ್ದವು. ಮೋಡಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡ್ತಾ ಇದ್ವಲ್ಲ, ಅವು ಇಟ್ನೆಸರು ಇಟ್ಟಾಗ ಒಲೆ ಒಳಗೆ ಹೆಂಗೆ ಕುದಿತಾ ಇರ್ತದೋ ಆವಿ, ಆ ವೇಪರ್, ಆ ಗಾಳಿ, ಬಿಸಿ ಗಾಳಿ ಹೋಗ್ತದಲ್ಲ, ಹಾಗೆ ಹೋಗ್ತಾ ಇತ್ತು ಅಂತ ಭಾಳ ಅದ್ಭುತವಾಗಿ ಹೋಲಿಕೆ ಮಾಡ್ತಾ ಹೋಗ್ತಾರೆ ನಮ್ಮ ಚಹಾ ರಘುನಾಥ್. ಇದು ಈ ರಾಗಿ ಮುದ್ದೆಯ ಒಂದು ಕತೆ, ಒಂದು ಲೇಖನದ ಒಂದು ಸಾರಾಂಶ ಅನ್ನುವಂಥದ್ದು. ವಿದ್ಯಾರ್ಥಿಗಳ, ಇಲ್ಲಿಗೆ ರಾಗಿ ಮುದ್ದೆ ಪಾಠ ಮುಗೀತು. ಮುಂದೆ ಈ ರಾಗಿ ಮುದ್ದೆ ಪಾಠದ ಸಂದರ್ಭ, ಒಂದು ಅಂಕದ ಪ್ರಶ್ನೆಗಳು, ಎರಡು ಅಂಕದ ಪ್ರಶ್ನೆಗಳು, ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೊಡ್ತೀನಿ. ಅದಕ್ಕೂ ಮೊದಲು ನೀವೇನು ಮಾಡಬೇಕು, ಒಂದು ಅಂಕದ ಪ್ರಶ್ನೆ ಹಾಗೂ ಎರಡು ಅಂಕದ ಪ್ರಶ್ನೆಗಳನ್ನು ವರ್ಕ್ಬುಕ್ಕಲ್ಲಿ ಬರೀಬೇಕು, ನಿಮ್ಗೆ ಕೊಟ್ಟಿದ್ದಾರಲ್ಲ ವರ್ಕ್ಬುಕ್ಕಲ್ಲಿ ಬರೀಬೇಕು. ಉಳಿದಂಥವನ್ನ ನೀವು ಸಂದರ್ಭ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ನೀವು ನೋಟ್ಸಲ್ಲಿ ಬರೀಬೇಕು.
ಧನ್ಯವಾದಗಳು.